ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾನಗಲ್ ಕ್ಷೇತ್ರದ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಮಲ್ಲಂಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? ರಾಜಕೀಯ ಪ್ರವೇಶ ಅಲ್ಲಿ ಒಂದು 20 ವರ್ಷದಿಂದ ಮಾಡಿದ್ವಿ. 18 ವರ್ಷ ನಾವು ರೇಸಿಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದೀವಿ. ಆಮೇಲೆ ನಾವು ಒಂದು 9 ವರ್ಷದಿಂದ ಒಂದು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದೀವಿ. ಯಾರ ಪ್ರೋತ್ಸಾಹದ ಮೇರೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು? ನಾವು ಉದಾಸಿ ಅವರ ಪ್ರೋತ್ಸಾಹದ ಮೇರೆಗೆ ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ. ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಏನಾದರೂ ಮಾಡಿದ್ರಾ? ಜನಪರ ಹೋರಾಟ ಬಡವರಿಗೆ ಏನಾರೇ ಆದ್ರೆ ಅದರಲ್ಲಿ ಇಲ್ಲೇ ಅಂತಾಪರಿ ಹೋರಾಟ ಅಂತ ಬರೋದಲ್ಲ, ರೈತರ ಪರವಾಗಿ ಹೋರಾಟ ಮಾಡಿದೀವಿ. ಆಮೇಲೆ ಬಡವರ ಪರವಾಗಿ ಹೋರಾಟ ಮಾಡಿದ್ವಿ. ಬಡವರಿಗೆ 14-18 ವರ್ಷ ನಾವು ವಿಎಸ್ಎಸ್ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೇನೆ ಸರ್. ಅದರಲ್ಲೇ ನಾವು ವಿಎಸ್ಎಸ್ ಬ್ಯಾಂಕಿನ ಕೂಡ ಮತ್ತೆ ನಾವು ಯಾವಾಗಲೂ ನಾವು ಬಂದು 26 ವರ್ಷ ಆದ್ರೂ ಅದ್ರ ಕೂಡ ನಾವು ಸಂಪರ್ಕದಲ್ಲೇ ಇದ್ದೇವೆ. ನಿಮ್ಗೊಂದು ರಾಜಕೀಯ ಕ್ಷೇತ್ರದಲ್ಲಿ ಆದರ್ಶ ವ್ಯಕ್ತಿ ಯಾರು ಸರ್? ಆದರ್ಶ ವ್ಯಕ್ತಿ ನಮ್ಗೆ ಉದಾಸೀನ. ಯಾಕಂದ್ರೆ ಎಲ್ಲಾ ಪೋಸ್ಟ್ ಎಲ್ಲಾ ಅಂತ ವರ್ಕ್ ಮಾಡೋರು ಅಂತ ಇದನ್ ಮಾಡೋರು ಯಾರು ಇವತ್ತು ನಮ್ಮ ಅನುಭವ ಪ್ರಕಾರ ಅಂದ್ರೆ ಯಾರು ಸಿಕ್ಕಿಲ್ಲ ನಮಗೆ. ಅವರ ಅನುಭವ ಆಮೇಲೆ ಅವ್ರು ಏನೇ ಕೆಲಸ ಮಾಡಿದ್ರು ಅದನ್ನ ಪೂರ್ತಿ ಆಗುವವರೆಗೆ ಬಿಡುವಲ್ಲ. ಈಗ ಏನೇ ಮಾಡಿದ್ರು ಈಗ ಕಾಡಚಾರಕ ಯಾರಿಗೆ ಏನು ಹೇಳಿ ಸುಳ್ಳು ಅಂತ ಏನು ಹೇಳ್ಕೊಳ್ಳಲ್ಲ, ಅವ್ರು ಏನ್ ಹೇಳ್ತಾರೆ ಅವ್ರು ಮಾಡಿತಿರ್ತಾರೆ. ಹಿಂಗಾಗಿ ಅವ್ರದ್ದು ನಮ್ಗೆ ಬಹಳ ಇಷ್ಟ ಆಗಿದೆ. ಅವ್ರು ಏನು ಮಾಡಿದ್ರು ನಮ್ಗೆ ನಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾರೆ? ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ಸರ್? ನಾವು SC/ST ಮನೆಗಳಿಗೆ ಒಂದು ನಾವು ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯೊಳಗೆ ನಮ್ಮ ಕೊಪ್ಪಸೂಪ ಮತಕ್ಷೇತ್ರದಲ್ಲಿ ನಾವು ಒಂದು 280 ಮನೆಗಳನ್ನು ನಾವು ಬಡವರಾಗಿ SC/ST ಆಗಲಿ ಅವ್ರಿಗೆ ಮನೆ ಮಾಡಿದ್ದೀವಿ. ಆಮೇಲೆ SC ಬೋರ್ಗಳು ಏನಿದಾವಲ್ಲ 21 ಬೋರು ನಾವು SC ಏನು ಅನುದಾನ ಬಂದಿದ್ದಲ್ಲ ಅದನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ಒಳ್ಳೆ ರೀತಿಯಿಂದ ಮತ್ತೆ ನೀರು ಹಂಗೆ ಬಿದ್ದದ, 5-4 ಇಂಚು ನೀರು ಒಳ್ಳೆ ರೀತಿಯಿಂದ ಬಿದ್ದಿದ್ದೆ. ಇಷ್ಟಾದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಇನ್ನು ಮುಂದಿನ ಕಾಲಾವಧಿ ಇದೆ, ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಯೋಜನೆ ಹಾಕೊಂಡಿದ್ದಾರೆ ಸರ್? ಯಾವುದೇ ಕಾರಣ ನಮ್ಮ ಬಡವರಿಗೆ ಏನೇನಾದರೂ ಅದನ್ನು ಮಾಡಲೇಬೇಕು. ಬಡವರಿಗೂ ಈಗೇನು ಎಜುಕೇಷನ್ ಅಂದ್ರೆ ಶಿಕ್ಷಣ ಮೇನ್, ಶಿಕ್ಷಣ ಒಂದು ಒಳ್ಳೆ ರೀತಿಯಿಂದ ಇತ್ತಪ್ಪ ಅಂದ್ರೆ ನಮ್ಮ ದೇಶದ ಒಂದು ತಳಹದಿಯನ್ನ ನಾವು ಬೇಕಾದಂಗೆ ನಾವು ಒಳ್ಳೆ ರೀತಿಯಿಂದ ಒಂದು ಬಲಿಷ್ಠ ರಾಷ್ಟ್ರ ಮಾಡಕ್ಕೆ ಒಂದು ಒಳ್ಳೆಯ ಅವಕಾಶ. ಆದ್ರೆ ಮೊದ್ಲೇಕ ಇವತ್ತಿಗೆ ಹಿಂದಿನ ಒಂದು 20 ವರ್ಷದಿಂದ ನಾವಲ್ಲಿ BED ಬಂದಾಗ ನಾನು ಅದೇ ಒಂದು 20 ವರ್ಷದಿಂದ ನಮ್ಮೊಂದು ಕುಂದ್ರಕ್ಕೆ ಒಂದು ಡೆಸ್ಕು ಇರಲಿಲ್ಲ. ಆದ್ರೆ ಅದೇ ಪರಿಸ್ಥಿತಿ ನೀವು ಇಲ್ಲಿ ಹಣಗಲಲ್ಲಿ ನೋಡಿ ಬಂದಿರಿ ಅಂತ ಹೇಳಿದ್ರೆ ಅಂದ್ರೆ ಇವತ್ತಿನ ಪರಿಸ್ಥಿತಿಗೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಅದಪ್ಪ ಅಂದ್ರೆ ಅಷ್ಟು ಮಹತ್ವ ಕೊಟ್ರಪ್ಪ ಅಂತಂದ್ರೆ ನಮ್ಮ ದೇಶನೂ ಆಯ್ತು, ನಮ್ಮ ರಾಜ್ಯನೂ ಆಯ್ತು, ನಮ್ಮ ಜಿಲ್ಲೆ ಆಯ್ತು ಒಳ್ಳೆಯ ರೀತಿಯಿಂದ ಮುಂದೆ ಬರ್ಲಿಕ್ಕೆ ಸಾಧ್ಯ. ತಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸಿಕೊಂಡಿದ್ದಾರೆ ಸರ್? ನಾವು ಗ್ರಾಮ ಪಂಚಾಯತಿಯಲ್ಲಿ ಗಡ್ರೆ ಒಂದು ತಿಂಗಳಲ್ಲಿ 15 ದಿವಸಕ್ಕಾಗಲಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ PD ಒಳಗೆ ಒಂದು ಮೀಟಿಂಗ್ ಮಾಡ್ಕೊಂಡು ತಿಂಗಳ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರಿಗೊಂದು ಆಮೇಲೆ ನೀರಿನ ಬಗ್ಗೆ ಒಂದು ಎಲ್ಲ ಇಂಥ ಒಂದು ವ್ಯವಸ್ಥೆಯನ್ನು ಸರಿಪಡಿಸಕ್ಕೆ ಅವ್ರಿಗೊಂದು ನೀರಿನ ಒಂದು ವಾಟರ್ಮನ್ ಅಂತ ಇರ್ತಾರೆ ಅದನ್ನೆಲ್ಲ ಒಂದು ಅದ್ರ ಮೇಲೆ ಒಂದು ಕಾಳಜಿ ತೊಗೊಂಡು ಅವ್ರಿಗೆ ಒಂದು ತಿಂಗಳ ತಿಂಗಳ ಮೀಟಿಂಗ್ ಮಾಡಿಕೊಂಡು ಅದನ್ನು ವ್ಯವಸ್ಥೆ ಅವರಿಗೆ ಸ್ವಚ್ಛ ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ಯಾರಿಗೂ ಒಂದು ಅನುಕೂಲತೆ ಅನಾನುಕೂಲತೆ ಆಗಿರೋದ್ರಿಂದ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಇಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ ಜನ ಮೆಚ್ಚುವಂತ ಕೆಲಸ ಯಾವ್ದು ಮಾಡಿದಾರೆ ಸರ್? ಜನ ಮೆಚ್ಚುವಂತ ಕೆಲಸ ಜನ ಮೆಚ್ಚುವಂತ ನೋಡ್ರಿ, ನಮ್ಮ ಈಗ ಜನ ಮೆಚ್ಚುವಂತದಂದ್ರೆ ಜನ ಈ ವೈಯಕ್ತಿಕವಾಗಿ ಕೇಳಕಾದ್ರೆ ಯಾವ್ದೋ ನೆನೆಸುವಂತ ಕೆಲಸ ಆಗೋದನ್ನೇ ಇಲ್ಲ. ನಮ್ಮ ಸಾರ್ವಜನಿಕವಾಗಿ ನಮಗ ಅವ್ರಿಗೆ ಈಗ ಇವತ್ತಿನ ಜನ ಕೇಳ್ತಾರ ನಮಗ್ ಕುಂತ ಪಾರ್ ಕೊಡ್ರಿ ಕುಂದ್ರಸ ನಮ್ಗೆಲ್ಲ ಊಟ ಹಾಕಂತಾರ, ಆ ರೀತಿ ಮಾಡಕಂತಾರ ಆಗೋದನ್ನ ಇಲ್ವಾ. ಸಾರ್ವಜನಿಕವಾಗಿ ರೋಡ ಇರ್ಲಿ ಒಂದು ಇದನ್ನ ಇರ್ಲಿ ಶಾಲೆ ಅಂತ ಬರ್ತದೆ, ಶಾಲೆ ಕಂಪೌಂಡ್ ಆಗ್ಲಿ, ಶಾಲೆ ಒಂದು ಹೈಟೆಕ್ ಶೌಚಾಲಯ ಆಗ್ಲಿ, ಆಮೇಲೆ ಬಡವರ ಮಕ್ಕಳಿಗೆ ಶಾಲೆಗೆ ಒಂದು ಶಾಲೆ ಬ್ಯಾಗ್ ಆಗಲಿ, ಆಮೇಲೆ ಹೈಸ್ಕೂಲ್ ಶಾಲೆಗೆ ಒಂದು ಕಂಪ್ಯೂಟರ್ ವ್ಯವಸ್ಥೆ ಆಗಲಿ, ಅದೆಲ್ಲ ವ್ಯವಸ್ಥೆ ಅಂತ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಯಾವ್ದು ಸರ್? ನಮಗೆ ಶಾಲೆಗೆ ನಾವು ಕಂಪೌಂಡ್ ಅಲ್ಲಿ ಬಡವ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಆಮೇಲೆ ಅದನ್ನೆಲ್ಲ ಮಾಡಿದೆ. ನನಗೆ ಯಾಕಂದ್ರೆ ನಾ ಬಂದಾಗ ಒಂದು 20 ವರ್ಷದಿಂದ ಆ ಶಾಲೆ ಮಕ್ಕಳದ್ದು ಪರಿಸ್ಥಿತಿಗೆ ಇವತ್ತಿಗೆ ಎಂತ ಬಡವರಾದ್ರೂ 75-85% ಅಂತ 100% ಮಾಡಿದ್ದಾರೆ. ಇವತ್ತಿಗೆ ನಮ್ಮ ಹೈಸ್ಕೂಲ್ ನಮ್ದು ಯಾವಾಗಲೂ 100% ಆಗಿದೆ. ನಾವು ಈಗ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ, ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳೆದ್ರೆ ತಮ್ಮ ಕ್ಷೇತ್ರ ಅಭಿವೃದ್ಧಿಗೊಳ್ಬಹುದು ಅಂತ ಹೇಳಿ ತಮ್ಮ ಅಭಿಪ್ರಾಯ? ನಾವು ಬೆಳೆಯಲಿಲ್ಲ ಅಂದ್ರೆ ನಮ್ಮ ಅನುದಾನ ತಂದು ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳೆದಂತಲ್ಲ, ನಾವು ಯಾವನೇ ಆಸೆ ಬಂದ್ರು ನಾವು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ನಮ್ಮ ವಿಚಾರ. ಮನ್ಸಲ್ಲಿ ಒಂದು ಆಸೆ ಅಂತ ಹೇಳ್ತಾರ ಸರ್? ಮನ್ಸು ಯಾವ ತರ ಮಾಡುದು ಈಗ ನಾವೇನು ಯಾವ್ದೇ ಇದನ್ ಕರಿನ ರೋಡ್ ಇರ್ಲಿ ಏನೋ ಸಜ್ಜೆ ಇರ್ಲಿ ಆಮೇಲೆ ಶಾಲೆ ಇರಲಿ ಎಲ್ಲ ಈಗ ಏನ್ ಬೇಕನ್ನೋದು ನಮ್ಮ ತಿಳ್ಬಿಟ್ಟು ಎಲ್ಲ ಸೌಕರ್ಯ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ಇನ್ನೂ ಚೆನ್ನಾಗಿ ಮಾಡಬಹುದಲ್ಲ. ಮಾಡಬಹುದ ಅವಕಾಶ ಸಿಕ್ಕಂಗ ಮಾಡ್ಲೇಬೇಕಲ್ಲ, ಮಾಡ್ಲಿಕ್ಕಲ್ಲ ಜನ ಆಸ್ಪಿರೇಷನ್ ಮೇಲೆ ಅದನ್ನ ಮಾಡ್ಲೇಬೇಕಲ್ವಾ. ಮಾಡ್ಲೇ. ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವಜನತೆಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್?
ಈತನ ಏನ್ ಮಾಡಕತ್ತಿರಲ್ಲ, ಇದನ್ನ ಎಲ್ಲಾರು ಈಗ ನೋಡ್ರಿ, ನಮ್ಗೆ ಯಾರು ಗೊತ್ತಿರೋದಿಲ್ಲ ಇದು. ನೀವು ಬಂದನ್ ಮಾಡಿದ್ರಲ್ಲಿ ನಾವು ಆನ್ಲೈನ್ ಅಲ್ಲೇ ಎಲ್ಲ ನೋಡ್ಬೇಕಂತ ಏನ್ ಹೇಳಿದ್ರಲ್ಲ, ಇದು ಒಂದು ಒಳ್ಳೆಯ ಇದು ವ್ಯವಸ್ಥೆನೇ ರೀ. ಮತ್ತೆ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾನಗಲ್ ಕ್ಷೇತ್ರದ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಮಲ್ಲಂಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್.